ನಿನ್ನೆ ಸಾಯಂಕಾಲ ನಾವೆಲ್ಲ ಸೇರಿ ಒಂದು ಎಮರ್ಜೆನ್ಸಿ ಮೀಟಿಂಗ್ ಅನ್ನು ಮಾಡಿದ್ದೇವೆ ಸುಮಾರು 600 ಕ್ಕೂ ಹೆಚ್ಚು ನಾಯಕರುಗಳು ಶಾಸಕರು ಮಾಜಿ ಶಾಸಕರು ಕ್ಯಾಂಡಿಡೇಟ್ಸ್ ಕೋಆರ್ಡಿನೇಟರ್ಸ್ ಪದಾಧಿಕಾರಿಗಳು ಎಲ್ಲರನ್ನು ಸೇರಿ ಸುರ್ಜೇವಾಲಾ ಅವರು ಸಭೆಯನ್ನು ನಡೆಸಿದ್ರು ಈ ಸಭೆಯಲ್ಲಿ ಮೊದಲಿಗೆ ಈ ದೇಶದಲ್ಲಿ ಏನು ನಮ್ಮ ಸಂಸ್ಥೆಗಳನ್ನು ಉಪಯೋಗಿಸಿಕೊಂಡು ಕಾಂಗ್ರೆಸ್ಸಿಗರ ಮೇಲೆ ಮತ್ತು ವಿರೋಧ ಪಕ್ಷದ ನಾಯಕರುಗಳ ಮೇಲೆ ಏನು ಒಂದು ದಾಳಿ ನಡೆಯತಾ ಇದೆ ಕಿರುಕುಳ ನಡೆಯತಾ ಇದೆ ಇದರ ವಿಚಾರವಾಗಿ ಚರ್ಚೆ ಆಯಿತು 21ನೇ ತಾರೀಕು ಸಂಸತ್ ನಡೆಯತಾ ಇದೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಭಾಗವಹಿಸಲಿಕ್ಕೆ ಸಿದ್ಧ ಇದ್ದಾರೆ ನಿಮ್ಮ ಫ್ರೀ ಟೈಮ್ ಅನ್ನ ಎಟಿಎಂ ಮಾಡ್ಕೊಳ್ಳಿ ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ ನಿಮ್ಮ ಕಿಚನ್ ನಿಮ್ಮ ಫ್ಯಾಕ್ಟರಿ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಕಾನೂನಿಗೆ ಗೌರವನ ಕೊಡ್ಲಿಕ್ಕೆ ಎಲ್ಲ ತರದ ಸಿದ್ಧತೆ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ ಆ ಒಂದು 21ನೇ ತಾರೀಕು ಏನು ಪಾರ್ಲಿಮೆಂಟ್ ಇದ್ರೂ ಕೂಡ ಆಹ್ವಾನ ಮಾಡಿದ್ದಾರೆ ಜೊತೆಗೆ ಏನು ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಕಳೆದ 4 5 ದಿನ 50 ಗಂಟೆ ರಾಹುಲ್ ಗಾಂಧಿ ಅವರನ್ನ ವಿಚಾರಣೆ ನಡೆಸಿ ಏನನ್ನು ಕೂಡ ಅವರ ಕೈಯಲ್ಲಿ ಸಾಕ್ಷಿ ಆಧಾರಗಳನ್ನು ಒದಗಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾರು ಇಡಿಯವರು ಕೇಳಿದ್ದೇ ಕೇಳ ಪ್ರಶ್ನೆ ಕೇಳಿಕೊಂಡು ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ನಾಯಕರಿಗೆ ಅವರ ವರ್ಚಸ್ ಮೇಲೆ ಕಪ್ಪುಚುಕ್ಕಿಯನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡುತ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲಾ ಪಕ್ಷದ ನಾಯಕರುಗಳು ಇಡಿ ರಾಷ್ಟ್ರದ ಉದ್ದಗಳಕ್ಕೂ ಕೂಡ 21ನೇ ತಾರೀಕು ಬೆಂಗಳೂರಿನ ಕೇಂದ್ರ ಹೆಡ್ ಕ್ವಾರ್ಟರ್ಸ್ ನಲ್ಲಿ ನಾವು ನಮ್ಮ ಪ್ರತಿಭಟನೆಯನ್ನ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಕ್ಕೆ ನಾವು ತೀರ್ಮಾನವನ್ನ ಮಾಡಿದ್ದೇವೆ ಕಡ್ಡಾಯವಾಗಿ ಎಲ್ಲ ಶಾಸಕರು ನಾಯಕರುಗಳು ಕಾರ್ಯಕರ್ತರು ಎಲ್ಲರೂ ಕೂಡ ಬೆಂಗಳೂರಿನಲ್ಲಿ ಪಾಲ್ಗೊಂಡು ಅವರು ನಮಗೆ ಬಂಧಿಸಿದ್ರು ಚಿಂತೆ ಇಲ್ಲ ಕೋರ್ಟ್ ಇದನ್ನ ಬಂಧನಕ್ಕೆ ಒಳಗಾಗಬೇಕು ಈಗಾಲೇ ನಮ್ಮ ಕಾವೇರಿ ಪಾದಯಾತ್ರೆಯಿಂದ ಹಿಡಿದು ಯಾವುದೇ ಹೋರಾಟ ಮಾಡಿದ್ರು ನಮ್ಮ ಮೇಲೆ ಕೇಸ್ಗಳನ್ನು ಹಾಕೊಂಡು ಬರ್ತಾ ಇದ್ದಾರೆ ಸತತವಾಗಿ ಅರೆಸ್ಟ್ ಮಾಡ್ಬಿಟ್ಟು ಇದು ಕೂಡ ನಾವು ಎದುರಂತ ಪ್ರಶ್ನೆನೇ ಇಲ್ಲ ಎಲ್ಲ ಶಾಸಕರು ಯಾರು ಪಕ್ಷದ ಬಗ್ಗೆ ಪ್ರೇಮ ಆಸಕ್ತಿ ಇಟ್ಕೊಂಡು ನಮ್ಮ ಜೊತೆ ಉಳ್ಕೊಂಡಿದ್ದಾರೆ ನಾವೆಲ್ಲರೂ ಸೇರಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಫ್ರೀಡಂ ಪಾರ್ಕ್ ನಿಂದ ರಾಜಭವನಿಗೆ ಚಲೋ ಫ್ರೀಡಂ ಪಾರ್ಕ್ ನಲ್ಲಿ ಅವರು ಸೇರ್ಲಿಕ್ಕೆ ಅವಕಾಶ ಕೊಡ್ತಾರೆ ಬೇರೆ ಕಡೆ ನಾವು ಚರ್ಚೆ ಮಾಡಿದ್ವು ಆದರೆ ಅಲ್ಲಿಂದ ರಾಜಭವನಿಗೆ ಹೋಗಿ ಮುತ್ತಿಗೆ ಹಾಕುವಂತಹ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿದೆ ನ್ಯೂಸ್ ಫಾರ್